ಶರೀಫ್ ಅವರೇ ನನ್ನ ಹೆಸರು ಗಂಗಾಧರ್ ಅಂತ ವೃತ್ತಿಯಿಂದ ನಾನು ವಕೀಲ ಮತ್ತು ನಾನು ಆಮ್ ಆದ್ಮಿ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಯಾವುದಕ್ಕೂ ಪೊಲಿಟಿಕಲ್ ಕಲರ್ ಕೊಡೋದು ಏನು ಇಂಟೆನ್ಷನ್ ಇಲ್ಲ ನನ್ನದು ನಮ್ಮದು ಕ್ವೆಶನ್ ಇದೆ ಈಗ ಇಲ್ಲಿವರೆಗೂ ನಾವೆಲ್ಲ ಮಾತಾಡಿದ್ವಿ ಆದರೆ ಎಲ್ಲೋ ಒಂದು ಕಡೆ ಏನನ್ಸುತ್ತೆ ಅಂತಂದರೆ ಈ ರಾಜಕೀಯ ಹಾಗೂ ರಾಜಕಾರಣಿಗಳು ಒಂದು ಕಡೆಗೆ ಇನ್ನೊಂದು ಕಡೆಗೆ ಧರ್ಮ ಹಾಗೂ ಧರ್ಮಗುರುಗಳು ಇದರ ಅಂತರ್ ಸಂಬಂಧ ತುಂಬ ಹೆಚ್ಚಿಸ್ತಾ ಇದೆ ಇತ್ತೀಚಿನ ದಿವಸಗಳಲ್ಲಿ ಎಸ್ಪೆಷಲಿ ಇನ್ ದ ಪಾಸ್ಟ್ ಒನ್ ಕಪಲ್ ಆಫ್ ಡೆಕೇಟ್ಸ್ ಒಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಇದರ ಅಂತರ ಸಂಬಂಧ ಬೆಳೀತಾ ಹೋಗ್ತಾ ಇದೆ ಯಾವ ಮಟ್ಟಕ್ಕೆ ಅಂತಂದರೆ ರಾಜಕಾರಣಿಗಳು ಧರ್ಮಗುರುಗಳನ್ನ ಕೋಆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲೋ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗು ತುಂಬ ಆಳವಾಗಿ ಹೋಗಿ ಅವರ ಏನು ಪಟಬದ್ಧ ಹಿತಾಸಕ್ತಿತನ ಏನಿರುತ್ತೆ ವೆಸ್ಟರ್ಡ್ ಇಂಟ್ರೆಸ್ಟ್ ಅಂತಾರೆ ಅದಕ್ಕಾಗಿ ದೇಶದಲ್ಲಿ ಸಮಾಜದಲ್ಲಿ ಭಾಳಷ್ಟು ಜನರನ್ನ ಎಸ್ಪೆಷಲಿ ಯುವಕರನ್ನ ತಪ್ಪು ಹಾದಿಗೆ ಎಳ್ಕೊಂಡು ಹೋಗಿ ತೀವ್ರಗಾಮಿತನ ಹಾಗೂ ಏನಂತಾರೆ ಮೂಲಭಾತ ಮೂಲಭೂತವಾದ ಅಂದರೆ ಫಂಡಮೆಂಟಲಿಸಮ್ ಆ್ಯಂಡ್ ಎಕ್ಸ್ಟ್ರೀಮಿಸಮ್ ಇನ್ಕ್ರೀಸ್ ಆಗ್ತಾ ಇದೆ ಹಾಗಾಗಿ ಎಂಟೈರ್ ಡೆವಲಪ್ಮೆಂಟ್ ಪ್ರಾಸೆಸ್ ಆಗಲಿ ಅಥವಾ ಡಿಸ್ಕೋರ್ಸ್ ಆಗಲಿ ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಡಿಸ್ಕೋರ್ಸ್ ಅಂತ ಏನು ನಡಿಬೇಕು ಒಳ್ಳೆ ರೀತಿಯಲ್ಲಿ ಇದೆಲ್ಲ ಡೀರೇಲ್ ಆಗಿದೆ ಅಂತ ತಮಗನಿಸುತ್ತಾ ಹಾಗೆ ಹೌದು ಅಂದಲ್ಲಿ ಇದಕ್ಕೆ ವಾಟ್ ಈಸ್ ದಿ ಸೊಲ್ಯೂಷನ್ ನಾನು ನಿಮ್ಮನ್ನೇ ಕೇಳ್ತೀನಿ ಆಮ್ ಆದ್ಮಿ ಪಕ್ಷದ ರಿಪ್ರೆಸೆಂಟ್ ಮಾಡ್ತಾ ಇದ್ದೆ ರಾಜಕಾರಣಿಗಳು ಜನಸಮೂಹ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ತಾರೆ ಸಂಘಟಿತ ಜನಸಮೂಹ ಇರುವಲ್ಲಿ ಧರ್ಮ ಜಾತಿನೇ ಅಂತ ಇಟ್ಕೋಬೇಡಿ ಉದಾಹರಣೆಗೆ ಕೆ ಎಸ್ ಆರ್ ಟಿ ಸಿ ನೌಕರರು ಇಷ್ಟು ಲಕ್ಷ ಜನ ಇದ್ದಾರೆ ಅವ್ರದ್ದೊಂದು ಸಂಘಟನೆ ಇದೆ ಅಂದ್ರೆ ಸಂಘಟನೆ ಮುಖಂಡನ ಹತ್ರ ಹೋಗಿ ನಿಮಗೆ ಏನ್ ಕಷ್ಟ ಇದೆ ಏನ್ ಸುಖ ಇದೆ ಏನ್ ನನ್ನಿಂದ ಏನ್ ಹಂಗೆ ಉದ್ದೇಶ ಕೆ ಎಸ್ ಆರ್ ಟಿ ಸಿ ನೌಕರರೆಲ್ಲರ ಮತಗಳು ಬರಲಿ ಅಂತ ನಾನು ಉದಾಹರಣೆ ಹೇಳ್ತಾ ಇದ್ದೇನೆ ಹಂಗೆ ಜಾತಿಗಳು ಒಗ್ಗಟ್ಟಾಗಿ ಓಟ್ ಹಾಕೋದಕ್ಕೆ ಶುರು ಮಾಡಿದ್ರೆ ಧರ್ಮಗಳು ಒಗ್ಗಟ್ಟಾಕಿ ಒಗ್ಗಟ್ಟಾಗಿ ಓಟ್ ಹಾಕೋದಕ್ಕೆ ಶುರು ಮಾಡಿದರೆ ರಾಜಕಾರಣಿಗಳು ಆಯಾ ಜಾತಿಯ ಮಠಾಧೀಶರ ಹತ್ರ ಹೋಗ್ತಾರೆ ಜಾತಿ ಮುಖಂಡರ ಹತ್ರ ಹೋಗ್ತಾರೆ ಧಾರ್ಮಿಕ ಮುಖಂಡರ ಹತ್ರ ಹೋಗ್ತಾರೆ ಅಲ್ಲ ಬರೀ ಅಷ್ಟಕ್ಕೆ ಸೀಮಿತವಾಗಿದ್ದರೆ ಇದು ಸರಿ ಇತ್ತು ಯಾರಿಗೂ ಏನು ತೊಂದರೆ ಇರಲಿಲ್ಲ ಜನಸಾಮಾನ್ಯರಿಗೆ ಯಾರಿಗೂ ತೊಂದರೆ ಇರಲಿಲ್ಲ ಈಗ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಅದೇ ನಾನು ಹೇಳಿದಾಗೆ ಇವರೆಲ್ಲ ಆಗಿಬಿಟ್ಟಿದ್ದಾರೆ ಅದು ಒಳ್ಳೆ ರೀತಿ ಹೋಗ್ತಾ ಇಲ್ಲ ಈಗ ನೋಡಿ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಅದರ ಮೊಟ್ಟ ಮೊದಲನೆಯ ಅಥವಾ ಕೇವಲ ಒಂದೇ ಅದರದ್ದು ಏಮ್ ಆಗಿರಬೇಕು ಏನಂತಂದರೆ ಅದ್ರ ಫಾಲೋವರ್ಸ್ ಏನಿರ್ತಾರೆ ಆ ಧರ್ಮದ ಫಾಲೋವರ್ಸ್ ನಾನು ಈ ಧರ್ಮ ಆ ಧರ್ಮ ಅಂತ ನಾನು ಯಾವುದನ್ನು ಪಿನ್ ಪಾಯಿಂಟ್ ಮಾಡಿ ಮಾತಾಡೋದಿಲ್ಲ ಎಲ್ಲ ಸರ್ವಧರ್ಮಗಳಲ್ಲೂ ಆಯಾ ಆಗಲಿ ಅಥವಾ ಅವರು ಹೇಳುವಂಥ ಏನು ಐಡಿಯಾಲಜಿ ಇರುತ್ತೋ ಅಥವಾ ಅದು ಏನು ಸಾರ ಸಾರುತ್ತೋ ಅದರ ಅರ್ಥ ಏನು ಅಂತಂದರೆ ಸಮಾಜದಲ್ಲಿ ಆ ಮನುಷ್ಯ ಒಬ್ಬ ಇಂಟೆಗ್ರಿಟಿ ಇದ್ದು ವ್ಯಾಲ್ಯೂಸ್ ಇದ್ದು ಬಿಲೀಫ್ ಸಿಸ್ಟಮ್ ಸರಿಯಾಗಿದ್ದು ಸತ್ಯ ಮಾರ್ಗವನ್ನು ನಡಿಬೇಕಂತ ಇದನ್ನೇ ಅದನ್ನು ಸಾರಬೇಕೆ ವಿನಃ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ಎಲ್ಲ ವೆಸ್ಟರ್ಡ್ ಇಂಟ್ರೆಸ್ಟಿಂದಾಗಿ ಇಂದಾಗಿ ಅವ್ರನ್ನ ನಿನ್ನ ಮೊಚ್ಚ ತಗೋ ತಲ್ವಾರ್ ತಗೋ ಬಾಂಬ್ ಕಟ್ಗೋ ಬಾ ಇನ್ನು ಕಲ್ಲೆಸಿ ಆ ಮಟ್ಟಕ್ಕೆ ಇದ್ದರೆ ಇಲ್ಲಿ ಧರ್ಮನೂ ಫೇಲ್ ಆಯಿತು ಅನ್ನೋ ಒಂದು ಮನೋಭಾವನೆ ಭಾಳಷ್ಟು ಜನರಿಗೆ ಸಮಾಜದಲ್ಲಿ ಹುಟ್ಕೋತಾ ಇದೆ ಧರ್ಮವನ್ನು ಯಾರು ನಂಬ್ತಾ ಬಂದಿದ್ರು ಇಲ್ಲಿವರೆಗೂ ಇದು ಮನುಷ್ಯನ ಒಳ್ಳೆ ಹಾದಿಯಲ್ಲಿ ನಡೆಸಬೇಕಾದಂಥ ಇದ್ರದ ಏಕಮಾತ್ರ ಬ ಇದು ಅಂತ ಅಂದ್ಕೊಂಡಿರೋರು ಈಗ ಧರ್ಮವನ್ನು ಪ್ರಶ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಯಾವ ಧರ್ಮದಿಂದ ಸಂಘ ಸಂಘಟನೆಗಳು ಈಗ ಹುಟ್ಕೊಂಡು ಪೋಷಕ ಸಂಸ್ಥೆಗಳನ್ನಾಗಿ ಅಲ್ಲಿಂದ ಜನರನ್ನ ಆಚೆ ಬಿಟ್ಟು ಚೂ ಬಿಡೋ ಕೆಲಸ ಮಾಡ್ತಾ ಇದಾರೆ ಇದು ಸ್ವಲ್ಪ ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ ನೀವು ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಡೆವಲಪ್ಮೆಂಟ್ ಅಂತ ಹೇಳಿದ್ರಿ ಅದು ನನ್ನ ಪ್ರಕಾರ ಬಹಳ ಖುಷಿಯ ವಿಷಯ ಧರ್ಮವನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹೌದು ಸರ್ ಪ್ರಶ್ನೆ ಮಾಡಬೇಕು ಧರ್ಮವನ್ನ ಮಾಡಬೇಕು ಸರ್ ಪ್ರಶ್ನೆ ಮಾಡಬೇಕು ಮಾಡಲೇಬೇಕು ನಾ ನಮ್ಮಲ್ಲಿ ಆ ಧರ್ಮ ಗ್ರಂಥಗಳನ್ನ ಬರೆದಂತವರು ತಂದಂತವರು ಅವ್ರನ್ನ ಪ್ರಶ್ನೆ ಮಾಡಬೇಕು ಯಾವಾಗ ಪ್ರಶ್ನೆ ಮಾಡೋದು ನಿಂತು ಹೋಗ್ಬಿಡುತ್ತಲ್ಲ ಆವಾಗ ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಾವಿಗೆ ಬೀಳುವಂತಹ ಸಮೂಹ ಚೆನ್ನಾಗಿ ಹೇಳಿದ್ರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಬಾವಿಗೆ ಬೀಳೋಕ್ಕೆ ಸಮ ಅಂತ ಪ್ರಶ್ನೆ ಮಾಡಲೇಬೇಕು ಹೌದು ಪ್ರಶ್ನೆ 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 ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಎಲ್ಲರೂ ಪ್ರಶ್ನೆ ಮಾಡಬೇಕು ಅವರವರ ಸಿದ್ಧಾಂತ ಬಗ್ಗೆ ಅವರೇ ಪುನಃ ಅದನ್ನ ಏನು ರಿವೈಸ್ ಮಾಡಬೇಕಾಗಿರುತ್ತೆ ವಾಟ್ ಆರ್ ಮೈ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅಂದ್ರೆ ಏನು ತಪ್ಪಿಲ್ಲ ಪ್ರಶ್ನೆ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂದರೆ ಮರ್ಯಾದೆ ಕೊಡದೆ ಸಂವಾದ ಮಾಡೋಕ್ಕಾಗೋದಿಲ್ಲ ಮರ್ಯಾದೆ ಕೊಟ್ಟು ಒಬ್ಬರು ಕೊಡಬೇಕಾದ ಆ ಗಣ್ಯವನ್ನು ಕೊಟ್ಟು ನಾವು ಮಾತಾಡಿದ್ರೆ ಎಷ್ಟು ಬೇಕಾದ ಮಾತಾಡ್ಬೋದು ಎವ್ರಿ ಡಿಸ್ಕಷನ್ ಇಸ್ ಪಾಸಿಬಲ್ ಏನು ಹೇಳ್ತೀರಾ ಸರ್ ಎಸ್ ಸರ್ ಎಸ್ ಡೆಫಿನೆಟ್ಲಿ ಸರ್ ಆದರೆ ಇದು ತೀವ್ರಗಾಮಿತನ ಅಂದರೆ ಎಕ್ಸ್ಟ್ರೀಮಿಸಮ್ ಲೆವೆಲ್ಗೂ ಪಾಲಿಟಿಷಿಯನ್ಸು ಧರ್ಮ ಧರ್ಮ ಗುರುಗಳ ಸಂಬಂಧ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಿಂದ ಸಮಸ್ಯೆ ಆಗ್ತಾ ಇರೋದು ಆಗ್ತಾ ಇದೆ ಧರ್ಮ ಗುರುಗಳು ಧರ್ಮ ತನ್ನ ಕೆಲಸ ತನ್ನ ನೋಡ್ಕೊಂಡಿರ್ಬೇಕು ರಾಜಕಾರಣದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವ್ರ ಜೊತೆಗೆ ಯಾವ ಯಾವ ಸಮುದಾಯ ನಿಂತುಕೊಂಡಿದೆ ನಿಮ್ಗೆ ಗೊತ್ತಿದೆ ಸರ್ ಒಬ್ಬರ ಬಗ್ಗೆ ಮಾತಾಡಲ್ಲ ಎಕ್ಸಾಂಪಲ್ ಇವಾಗ ಎಲ್ಲ ಸಮುದಾಯದ ಜಮೀರ್ ಜೊತೆಗೆ ಯಾವ ಸಮುದಾಯ ನಿಂತುಕೊಂಡಿದೆ ನಿಮ್ಗೆ ಗೊತ್ತಿದೆಲ್ಲ ಮತ್ತೆ ನಿಮ್ಗೆ ಗೊತ್ತಿದೆ ಮತ್ತೆ ಒಕ್ಕಲಿಗರು ಯಾರ ಜೊತೆಗೆ ಇದ್ದಾರೆ ನಿಮ್ಗೆ ಗೊತ್ತಿದೆ ಎಲ್ಲ ಕಡೆನು ಏನಾಗ್ತಿದೆ ಇವನು ನಮ್ಮವ ಅಂತ ನೋಡ್ತಾ ಇದ್ದಾರೆ ಅರೇ ಉಮರ್ ಶರೀಫ್ ನಮ್ಮವ ಅಂತ ಹಿಂದೂ ಸಮುದಾಯ ನೋಡಬೇಕು ಾರೆ ಭಾಸ್ಕರ ನಮ್ಮವಂತ ಮುಸ್ಲಿಂ ಸಮುದಾಯ ನೋಡ್ಬೇಕು ನಿಮಿಷ ನಾನು ಏನ್ ಉಮರ್ ಶರೀಫ್ ನಮ್ಮವ ಅಂತ ಹಿಂದೂ ಸಮುದಾಯ ನೋಡ್ಬೇಕು ಭಾಸ್ಕರನ್ ನಮ್ಮವ ಮುಸ್ಲಿಂ ಸಮುದಾಯ ನೋಡ್ಬೇಕಂದ್ರೆ ಹಾಗೆ ನಾವು ಒಗ್ಗಟ್ಟಾಗಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಜೊತೆಗೆ ಉದಾಹರಣೆ ಜೊತೆಗೆ ಹೇಳಿಬಿಡುತ್ತೆ ಯಾಕೆ ಮುಸ್ಲಿಂ ಸೆಂಟ್ರಿಕ್ ಪಾಲಿಟಿಕ್ಸ್ ಭಾರತದಲ್ಲಿ ನಡೆಯುತ್ತೆ ಯಾಕಂದ್ರೆ ಮುಸ್ಲಿಮ್ಸ್ ಓಟ್ ಆಸ್ ಎ ಚಂಕ್ ಮುಸ್ಲಿಂ ಓಟ್ಗಳು ಆಚೆ ಈಚೆ ಆಗೋದಿಲ್ಲ ಆ ಕಮ್ಯುನಿಟಿ ಡಿಸೈಡ್ ಮಾಡುತ್ತೆ ಯಾರಿಗೆ ಓಟ್ ಹಾಕಬೇಕು ಅಂತ ಹದಿನೈದು ಪರ್ಸೆಂಟ್ ಸಾಲಿಡ್ ವೋಟ್ ಶೇರ್ ಅದು ಬಟ್ ಹಿಂದೂ ಕಮ್ಯುನಿಟಿ ಹಂಗಲ್ಲ ಜಾತಿ ಉಪಜಾತಿ ಅದರಲ್ಲಿ ಇದರಲ್ಲೂ ಒಡೆದು ಹೋಗಿದೆ ಆ ಕಾರಣಕ್ಕೆ ಮುಸ್ಲಿಮರ ಓಲೈಕೆ ಜಾಸ್ತಿ ಆಗುತ್ತೆ ಎಸ್ ನೋ ಡೌಟ್ ನೋ ಡೌಟ್ ಆ ಓಪನ್ ಮೈಂಡೆಡ್ ನಿಮ್ಮಲ್ಲೂ ಇದೆಯಾ ಉದಾಹರಣೆಗೆ ಹೇಳ್ತೀನಿ ಯೋಗಿ ಆದಿತ್ಯನಾಥ್ ಎರಡನೇ ಸಲ ಎಲೆಕ್ಷನ್ ಗೆದ್ದರು ಉತ್ತರ ಪ್ರದೇಶದಲ್ಲಿ ಬಾಬರ್ ಅನ್ನುವಂಥ ಒಬ್ಬ ಹುಡುಗ ಅವನಿಗೆ ಯೋಗಿ ಆದಿತ್ಯನಾಥ್ ಇಷ್ಟ ರೀ ಹೀ ಸೆಲೆಬ್ರೇಟೆಡ್ ಇಟ್ ಉಮರ್ ಶರೀಫ್ ವಾಸ್ ಲಿಂಚ್ಡ್ ಬಡದ್ಕೊಂದ್ರು ಅವನು ಒಬ್ಬ ಮುಸ್ಲಿಂ ಆಗಿ ನೀನು ಬಿಜೆಪಿನ ಸಪೋರ್ಟ್ ಮಾಡೋಕೆ ಹೆಂಗ್ ಸಾಧ್ಯ ಅದೇ ಉತ್ತರ ಪ್ರದೇಶದಲ್ಲಿ ಒಬ್ಬ ಡಾಕ್ಟರ್ ಗಂಡ ಹೆಂಡತಿ ಇಫ್ ಐ ಆಮ್ ನಾಟ್ ರಾಂಗ್ ನನಗೆ ನಾನು ಓದಿದ್ದು ಸರಿಯಾಗಿ ನೆನಪಿದೆ ಆರ್ ಎಸ್ ಎಸ್ ಪಥ ಸಂಚಲನ ಬರ್ತಾ ಇರೋ ದಾರಿ ಹೂವು ಹಾಕಿದ್ರು ಸೋಷಿಯಲ್ ಬಾಯ್ಕಾಟ್ ಆಗಿ ಉತ್ತರ ಪ್ರದೇಶದ ಭಾಳ ದೂರದ್ದು ಹೇಳ್ತಾ ಇದ್ದೀನಿ ಅನ್ಕ ಅಂತ ಅನ್ಕೋಬೇಡಿ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬ ಒಂದು ಒಬ್ಬ ಮಸೀದಿಯ ಕಮಿಟಿಯಲ್ಲಿದ್ದಂಥ ವ್ಯಕ್ತಿ ಮುಸ್ಲಿಂ ಮುಖಂಡ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿಗೆ ಜಾಯಿನ್ ಆದ ಸೋಷಿಯಲ್ ಬಾಯ್ಕಾಟ್ ಆಯಿತು ಇದು ಸರಿನಾ ಅಂದರೆ ಒಬ್ಬ ಮುಸಲ್ಮಾನನಿಗೆ ಇಂಡಿವಿಜುವಲ್ ಪಾಲಿಟಿಕಲ್ ವ್ಯೂಸ್ ಇಟ್ಕೊಳ್ಳೋ ಸ್ವಾತಂತ್ರ್ಯನೂ ಇಲ್ವಾ ನಮ್ಮಲ್ಲಿ ಆಲ್ರೆಡಿ ಬಹಳಷ್ಟು ಬಹಳಷ್ಟು ನನ್ನ ಸ್ನೇಹಿತರು ಎಲ್ಲ ಪಾರ್ಟಿನಲ್ಲಿ ಇದ್ದಾರೆ ಪಿನಲ್ಲಿ ಕೂಡ ಇದ್ದಾರೆ ಇವತ್ತಿಗೂ ಒಬ್ರು ಭಾಷಾ ಮೈನಾರಿಟಿ ನೀವು ಉತ್ತರ ಕೊಡಬೇಡ್ರಿ ಉಮರ್ ಶರೀಫ್ ಸೆಂಟ್ರಿಗೆ ಹೇಳ್ಕೊತಂದ್ರೆ ನಾವು ಅವ್ರಿಗೆ ಒಪ್ಪಿಗೆ ಕೊಟ್ಟಿದೀವಿ ಆಲ್ರೆಡಿ ಡಿಸ್ಕ್ರಿಮಿನೇಷನ್ ಇಲ್ಲ ನಮ್ಮ ಜೊತೆಗೇನೆ ಕೂತ್ಕೊಳ್ತಿದಾರೆ ನಮ್ಮ ಜೊತೆಗೇನೆ ಟೀ ಕಾಫಿ ಎಲ್ಲ ಕುಡಿತಾರೆ ನಾವು ಉದಾಹರಣೆಗಳನ್ನು ಹೇಳಿದೆ ನಾನು ಉದಾಹರಣೆ ಕೊಡ್ತೀನಿ ಅಂಥವ್ರು ನೋಡಿದ್ರೆ ಇಂಥವ್ರು ಇದ್ದಾರೆ ಅಲ್ಲ ಅಂಥವ್ರು ಕೂಡ ನೋಡಿದ್ರ ಅಂಥವ್ರ ಬಗ್ಗೆ ನ್ಯೂಸ್ ಬಂದಿದ್ದಾರೆ ಇಂಥವ್ರು ಇದಾರೆ ಉಮರ್ ಶರೀಫ್ ತರನು ಇದ್ದಾರೆ ನಾರ್ಮಲ್ ಆಗಿರುವಂಥದ್ದು ಸುದ್ದಿ ಆಗೋದಿಲ್ಲ ಸರ್ಪ್ರೈಸ್ ಅಲ್ಲ ಹೌದು ನಾರ್ಮಲ್ ಆಗಿರುವಂಥದ್ದು ಸುದ್ದಿ ಆಗೋದಿಲ್ಲ ಸರ್ಪ್ರೈಸು ಅಲ್ಲ ಲಿಂಚಿಂಗ್ ಸುದ್ದಿ ಆಗತ್ತೆ ರೀ ನಾರ್ಮಲ್ ಆಗಿರುವಂಥದ್ದು ಆಗ್ತಿಲ್ಲ ಈಗ ತಾಯಿ ತನ್ನ ಮಗುವನ್ನು ತುಂಬ ಪ್ರೀತಿಸಿದ್ರ ಸುದ್ದಿ ಅದು ತುಂಬ ಹೊಡೆದ್ರ ಸುದ್ದಿ ಆಗುತ್ತೆ ಬಿಕಾಸ್ ತಾಯಿಯಿಂದ ಎಕ್ಸ್ಪೆಕ್ಟೇಷನ್ ಇರೋ ಮಗು ಪ್ರೀತಿಸಬೇಕು ಅನ್ನುವಂಥದ್ದು ಅಷ್ಟೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್